ಹಾಯ್ ಹಲೋ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಈ ವಿಡಿಯೋ ಅಪ್ಲೋಡ್ ಮಾಡೋ ಟೈಮ್ಗೆ ಹಬ್ಬ ಮುಗ್ದೋಗಿರುತ್ತೆ. ಸೊ ಈ ವಿಡಿಯೋದಲ್ಲಿ ನಾವು ಈ ಸರ್ತಿ ಗೌರಿ ಗಣೇಶ ಹಬ್ಬನ ಹೆಂಗೆ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತ ಇದ್ದೀನಿ. ಊರಲ್ಲೆಲ್ಲ ಆದರೆ ಗಣಪತಿ ಹಬ್ಬನ ತುಂಬ ಜೋರಾಗಿ ಮಾಡ್ತಾರೆ. ಎಲ್ಲ ಕಡೆ ಗಣಪತಿನ ಕೂರಿಸಿರ್ತಾರೆ, ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಮ್ಮನೇಲೆಲ್ಲ ಗಣಪತಿ ಹಬ್ಬದ ದಿನವೇ ಹೋಗಿ ನಾಗಪ್ಪನ ಪೂಜೆ ಎಲ್ಲ ಮಾಡ್ಕೊಂಬರ್ತಾರೆ. ಸೊ ಇಲ್ಲಿ ಆ ಥರ ಎಲ್ಲ ಮಾಡೋಕ್ಕಾಗಲ್ಲ. ನಾನು ನಾರ್ಮಲ್ ಮನೇಲಿ ದೇವ್ರ ಪೂಜೆ ಮಾಡಿ ಗೌರಿ ಪೂಜೆ ಮಾಡ್ತಾಯಿದ್ದೀನಿ. ಹಾಗೆ ಹಬ್ಬದ ಅಡುಗೆ ಮಾಡ್ತಾಯಿದ್ದೀನಿ. ಈವ್ನಿಂಗ್ ಫ್ರೆಂಡ್ಸ್ನ ಮನೆಗೆ ಕರೆದಿದ್ದೀನಿ ಕುಂಕುಮಕ್ಕಂತೇಳಿ. ನಮ್ಮ ಸೆಲೆಬ್ರೇಷನ್ ತುಂಬ ಸಿಂಪಲ್ ಆಗಿರುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ಹಬ್ಬನ ಹೆಂಗೆಲ್ಲ ಸೆಲೆಬ್ರೇಟ್ ಮಾಡಿದೆ ಅನ್ನೋದನ್ನ ನಿಮ್ಮ ಜೊತೆನೂ ಶೇರ್ ಮಾಡ್ಕೊತಾಯಿದ್ದೀನಿ. ನೋಡೋಣ, ಬನ್ನಿ. ಸೊ ನಾನು ಇವತ್ತು ಏನೇನು ಅಡುಗೆ ಮಾಡ್ತಾಯಿದ್ದೀನಿ ಅಂದರೆ, ನೀವು ನನ್ನ ಮುಂಚಿನ ವೀಡಿಯೋಸಲ್ಲಿ ನೋಡಿರ್ತೀರ, ನಾನು ಹಬ್ಬದ ದಿನ ಯೂಶ್ವಲಿ ಏನೇನು ಅಡುಗೆ ಮಾಡ್ತೀನೋ ಸೇಮ್ ಅದೇ ಅಡುಗೆನೇ ಮಾಡ್ತಾಯಿದ್ದೀನಿ. ಒಬ್ಬಟ್ಟು ಮಾಡ್ತಾಯಿದ್ದೀನಿ, ಒಬ್ಬಟ್ಟು ಸಾರು, ಅನ್ನ, ಪುಳಿಯೋಗರೆ, ಹಾಗೆ ಮಸಾಲೆ ವಡೆ, ಒಂದು ಪಲ್ಯ ಮಾಡ್ತೀನಿ. ಸೊ ಇಷ್ಟೇ ಇವತ್ತಿನ ಮೆನ್ಯೂ. ಫಸ್ಟಿಗೆ ನಾನು ಒಬ್ಬಟ್ಟು ಮಾಡೋಕ್ಕೆ ರೆಡಿ ಮಾಡ್ಕೊತಾಯಿದ್ದೀನಿ. ಇಲ್ಲಿ ಬೇಳೆ ಬೇಯಿಸ್ಕೊಂಡು ಹೂರಣಕ್ಕೆ ರೆಡಿ ಮಾಡ್ಕೊತಾಯಿದ್ದೀನಿ. ಇದು ಮಾಡೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಹಾಗಾಗಿ ಇದನ್ನ ಫಸ್ಟು ಮಾಡಿಟ್ಕೊಂಬಿಟ್ನಂದರೆ ಬೇರೆ ಅಡುಗೆನೆಲ್ಲ ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ಸೊ ನಮ್ಮನೇಲಿ ಈ ಥರ ಪೂಜೆ ಮಾಡಿರೋದು ಗೌರಿ ಪೂಜೆನ. ನಾವು ಮನೇಲಿ ಗಣಪತಿ ಎಲ್ಲ ಕೂರಿಸಲ್ಲ, ಹಾಗಾಗಿ ಮನೇಲಿರೋ ಗಣಪತಿಗೇ ಪೂಜೆ ಮಾಡಿದ್ದೀವಿ. ಸೊ ನಾವು ಇಷ್ಟೇ ತುಂಬ ಸಿಂಪಲಾಗಿಯೇ ಪೂಜೆ ಮಾಡಿದ್ದೀವಿ. ಸೊ ಹೂರ್ಣ ಎಲ್ಲ ರುಬ್ಬಾಯಿತು, ಈಗ ಅದೊಂದು ಕಡೆ ಸೈಡಲ್ಲಿ ಇಟ್ಬಿಟ್ಟು ಈಗ ಸಾರಿಗೆ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ. ಏನಿಲ್ಲ, ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸು, ಮತ್ತು ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಡ್ರೈ ಚಿಲ್ಲಿ, ಹಾಗೆ ಕರಿ ಲೀವ್ಸ್, ಇಷ್ಟನ್ನು ಚೆನ್ನಾಗಿ ಕಲರ್ ಚೇಂಜ್ ಆಗೋಗೂ ಫ್ರೈ ಮಾಡಿಕೊಂಡು ಅದನ್ನ ರುಬ್ಬಿಕೊಂಡು ಸಾರಿಗೆ ಒಗ್ಗರಣೆ ಹಾಕೊಂಬಿಡ್ತೀನಿ. Thank you.
ಸೊ ಈಗ ಅಡುಗೆ ಕೆಲಸ ಎಲ್ಲ ಮುಗ್ದಿದೆ, ಟೈಮ್ ಕೂಡ ಆಗ್ತಾ ಇದೆ. ನನ್ನ ಫ್ರೆಂಡ್ಸ್ ಎಲ್ಲ ಬರೋಕ್ಕೆ ಮುಂಚೆನೇ ಕುಂಕುಮಕ್ಕೆ ಕೊಡೋದು ಏನೇನಿದೆ ಎಲ್ಲನೂ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಸೊ ನಾನು ಪೂಜೆಗೆ ಏನೇನು ಬೇಕು ಎಲ್ಲ ಥಿಂಗ್ಸನ್ನು ಇಲ್ಲಿ ಮುರುಗನ್ ಸ್ಟೋರ್ಸ್ ಹಾಗೆ ಪೆರುಮಾಳ್ ಸ್ಟೋರ್ಸ್ ಅಂತ ಸೌತ್ ಇಂಡಿಯನ್ ಸ್ಟೋರ್ಸ್ ಇದ್ದಾವೆ, ಅಲ್ಲಿ ನಿಮಗೆ ಪೂಜೆಗೆ ಏನೇನು ಬೇಕು ಪ್ರತಿಯೊಂದು ಐಟಮು ಸಿಗುತ್ತೆ. ಸೊ ನಾನು ಅಲ್ಲಿಂದನೇ ಈ ಬಳೆ, ಅರಶಿನ, ಕುಂಕುಮ, ಅಡಿಕೆ, ಎಲೆ ಮತ್ತು ಹೂವು ಎಲ್ಲನೂ ಅಲ್ಲಿಂದನೇ ತೊಗೊಬಂದೆ. ಹಾಗೆ ಒಂದು ಸ್ಟೀಲ್ದು ಚಿಕ್ಕ ಚಿಕ್ಕದ ಬೌಲ್ ಕೂಡ ತೊಗೊಂಬಂದಿದ್ದೀನಿ ಪೂಜೆಗೆ ಬಂದವ್ರಿಗೆ ಕೊಡೋಕ್ಕಂತೇಳಿ. ಇದಕ್ಕೆಲ್ಲನೂ ರೇಟ್ ಸ್ವಲ್ಪ ಜಾಸ್ತಿನೇ ಇರುತ್ತೆ, ಬಟ್ ನಮಗಿಲ್ಲಿ ಆಪ್ಷನ್ ಇಲ್ಲ, ಅದು ಎರಡು ಮೂರು ಸ್ಟೋರ್ಸಲ್ಲಿ ಬಿಟ್ಟರೆ ನಮಗೆ ಪೂಜೆಗೆ ಬೇಕಾಗಿರೋ ಐಟಮ್ಗಳೆಲ್ಲೂ ಸಿಗೋದಿಲ್ಲ. ಸೊ ಹಂಗಾಗಿ ಅವ್ರು ಎಷ್ಟು ಹೇಳ್ತಾರೋ ಅಷ್ಟನ್ನ ಕೊಡಲೇಬೇಕಾಗುತ್ತೆ. ಈಗ ಫ್ರೆಂಡ್ಸ್ ಎಲ್ಲನೂ ಮನೆಗೆ ಬಂದಿದ್ದಾರೆ. ಆ್ಯಕ್ಚುಲಿ ನಾನು ಈ ಥರ ಪೂಜೆ ಮಾಡಿ ಕುಂಕುಮ ಕರೀತಿರೋದು ಇದು ಫಸ್ಟ್ ಟೈಮ್. ಯಾಕೆಂದರೆ ಮುಂಚೆ ಇದ್ದಿದ್ದ ಬಿಲ್ಡಿಂಗಲ್ಲಿ ನನಗೆ ಅಷ್ಟು ಯಾರೂ ಪರಿಚಯನೂ ಇರಲಿಲ್ಲ, ಹಾಗೆ ಇಂಡಿಯನ್ಸ್ ಸ್ವಲ್ಪ ಕಡಿಮೆ ಇದರಲ್ಲಿ. ಬಟ್ ಈ ಬಿಲ್ಡಿಂಗಲ್ಲಿ ಸುಮಾರು ಜನ ನನಗೆ ಪರಿಚಯ ಆಗಿದ್ದಾರೆ, ಎಸ್ಪೆಷಲಿ ಕರ್ನಾಟಕದವರು. ಈಗ ಬಂದಿರೋರೆಲ್ಲನೂ ಕರ್ನಾಟಕದವರೇ, ಕನ್ನಡದವರೇ. ಹಾಗಾಗಿ ನಾ ಹೇಳ್ದೆ ಅಂತ ಬಂದಿದ್ದಾರೆ, ತುಂಬ ಖುಷಿ ಆಗ್ತಾ ಇದೆ. Thank you.
ನನ್ನ ಫ್ರೆಂಡ್ ಒಬ್ರು ಸುಷ್ಮಿತ್ ಅಂತ, ಅವ್ರ ಮನೇಲಿ ಗಣಪತಿ ಕೂರಿಸಿದ್ರು. ಸೊ ಅವ್ರ ಮನೆಗೆ ಪೂಜೆಗೆ ಹೋದಾಗ ಮಾಡ್ಕೊಂಡಿದ್ದ ವಿಡಿಯೋ ಇದು. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ಕೊತಾ ಇದ್ದೀನಿ. ನಾವು ಲಾಸ್ಟಲ್ಲಿ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಬಾಳೆಯಲ್ಲಿ ಊಟ ಮಾಡಿದ್ವಿ, ತುಂಬ ಖುಷಿಯಾಯಿತು. ಸೊ ನೋಡಿದ್ರಲ್ಲ, ಈ ವಿಡಿಯೋದಲ್ಲಿ ನಾವು ಈ ಸರ್ತಿ ಗೌರಿ ಗಣೇಶ ಹಬ್ಬನ ಹೆಂಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸಿ ಯು, ಬಾಯ್. Lost in your eyes, under your spell.